ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕಿನ ಹೊಸ ಬಸ್ ನಿಲ್ದಾಣ ಕಟ್ಟಡವನ್ನು ಶಾಸಕ ಡಿಎಸ್ ಹುಲಗೇರಿಯವರು ಪರಿಶೀಲನೆ ನಡೆಸಿದರು. ನಂತರ ಲಿಂಗಸೂಗೂರು ಪುರಸಭೆ ವ್ಯಾಪ್ತಿಯಲ್ಲಿ ಬರೋ ಕರಡ್ಕಲ್ನಲ್ಲಿರೋ ನೂತನವಾಗಿ ನಿರ್ಮಾಣವಾಗ್ತಾ ಇರೋ ಸರ್ಕಾರಿ ಮೆಟ್ರಿಕ್ ನಂತರ ಬಾಲಕಿಯರ ಹಾಗೂ ಬಾಲಕರ ವಸತಿ ನಿಲಯಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು. ನಂತರ ಅಲ್ಲಿನ ಇಂಜಿನಿಯರ್ ರಾಹುಲ್ ಕುಲಕರ್ಣಿ ಅವರನ್ನ ತರಾಟೆಗೆ ತೆಗೆದುಕೊಂಡರು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ರವಿ ಹಾಗೆ ಬಿಸಿಎಂ ಇಲಾಖೆ ನಿಲಯ ಪಾಲಕ ಭೀಮಣ್ಣ, ಬಸವರಾಜ್ ಗಣಿಕಾರ್, ಮೊಹಮ್ಮದ್ ರಫಿ, ಪರಶುರಾಮ್ ನಗನೂರು, ಆದಪ್ಪ ಸಾವುಕಾರ್, ಚನ್ನಬಸವ ವಿಠಲಪೂರ್, ವೆಂಕಟೇಶ್ ಗುತ್ತಿಗೆದಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.